ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಏಕದಂ ಭಾರಿಯಾಗಿ ಮತ್ತು ಪಟ್ನ ತಟ್ನ ಮಾಡ್ಕೊಳ್ಳುವಂತ ಅವಲಕ್ಕಿ ಪಡ್ಡು ಮಾಡಿ ತೋರ್ಸಾಕತ್ತೀವಿ. ಭಾಳ ಜನ ಹೇಳ್ತಿದ್ರಿ ಇದ ತವಿ ಇಟ್ಕೋತತಿ ಬರಂಗಿಲ್ಲ ಅಂತೇಳಿ. ಬಟ್ ನಾವು ನಿಮ್ಗೆ ಇವತ್ತು ಭಾಳ ಸರಳಾಗಿ ಏಕದಂ ಭಾರಿಯಾಗಿ ಅಂದರೆ ಭಾರಿಯಾಗಿ ಅವಲಕ್ಕಿ ಪಡ್ಡು ಈಸಿಯಾಗಿ ಮಾಡಿ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ, ಫಾಲೋ ಮಾಡಿಲ್ಲಪ್ಪ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಲ್ಲ, ಮತ್ತೆ ಯಾಕೆ ತಡ ಮಾಡ್ತೀರಿ? ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ರೀ, ಒಂದು ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಒಂದು ಕಪ್ ಅವಲಕ್ಕಿ, ಯಾವ್ದು ಬೇಕಾದ ಅವಲಕ್ಕಿ ತಗೋರಿ, ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ ನಾವಿಲ್ಲಿ ಸಣ್ಣ ರವ ಹಾಕತ್ತೀವಿ. ಒಂದು ಕಪ್ ಅವಲಕ್ಕಿ, ಅರ್ಧ ಕಪ್ ಸಣ್ಣ ರವ. ಇಲ್ಲಿ ಒನ್ ಥರ್ಡ್ ಕಪ್ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟನ್ನು ಹಾಕತ್ತೀವಿ ರೀ. ನೆಕ್ಸ್ಟ್ ಒನ್ ಫೋರ್ತ್ ಕಪ್ ನಾವಿಲ್ಲಿ ಕಡ್ಲಿ ಹಿಟ್ಟನ್ನು ಹಾಕತ್ತೀವಿ. ಗೊತ್ತಾದ್ರಲ್ಲೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಅಷ್ಟು ಇಷ್ಟೆಲ್ಲ ಏನು ಮಾಡಿರಿ ಅಂತಂದ್ರೆ ಒಂದ್ಸಲ ಮಿಕ್ಸರ್ ಹಾಕಿ ಗರ್ರ ಅನಿಸ್ರಿ. ನೆಕ್ಸ್ಟ್ ಪುಡಿ ಆಗಿರ್ತೈತಿ ಪೂರ್ತಿ ಅವಲಕ್ಕಿ ಅದು ಎಲ್ಲ. ಈಗ ತೆಗೆದ ಒಂದು ಬೌಲ್ದಾಗೋ ಅಥವಾ ಒಂದು ಬೊಗಣ್ಯಾಗೋ ಎದುರಾಗಿರಿ, ಒಂದು ಒಟ್ಟು ಒಂದು ಪಾತ್ರದಾಗ ಹಾಕ್ರಿ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಮತ್ತು ಕಡಿಮೆ ಬಿದ್ದರೆ ಮತ್ತೆ ಆಮೇಲೆ ಹಾಕಕ್ಕೆ ಬರ್ತೈತಿ. ನೆಕ್ಸ್ಟ್ ಅರಿಶಿನ ಪುಡಿ ಸ್ವಲ್ಪ ಹಾಕೋಣ. ಹಂಗೆ ಇಲ್ಲಿ ನಾವಿಲ್ಲಿ ಕ್ಯಾರೆಟ್ ತುರ್ದ ಹಾಕೊಂಡಿದ್ದೀವಿ, ಅಂದರೆ ಗಜರಿರಿ ಸ್ವಲ್ಪ ನಾವಿಲ್ಲಿ ತುರ್ದು ಹಾಕೊಂಡು ಏನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಒಂದ್ಸಲ ಹಂಗೆ ಡ್ರೈ ಮಿಕ್ಸ್ ಮಾಡೋಣ. ನೀರದು ಆಮೇಲೆ ಹಾಕೋಣ ರೀ. ಫಸ್ಟ್ ಒಂದ್ಸಲ ಹಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ನು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಒಂದು ಕಪ್ ನೀರು ಹಾಕೋಣ ರೀ. ಒಂದು ಕಪ್ ನೀರು ಹಾಕಿ ಮತ್ತೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರು ಆಮೇಲೆ ಹಾಕೋಣ ರೀ. ಫಸ್ಟ್ ಒಂದು ಕಪ್ ನೀರು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಅದನ್ನು ತಿರುವಾಡೋಣ. ನೀರಂತೂ ಕುಡಿದು ಬಿಡ್ತೈತೆ ಅದ. ಆಮೇಲೆ ತ ಮತ್ತೊಂದು ಕಪ್ ನಾವಿಲ್ಲಿ ನೀರು ಹಾಕೋಣ. ನೀರು ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡೋಣ. ಟೋಟಲ್ ಒಂದು ಎರಡು ಕಪ್ ನೀರಾದರೆ ಸಾಕ್ರಿ, ಭಾಳ ಏನಿಲ್ಲ. ಇಷ್ಟ ಚೆನ್ನಾಗಿ ಬಂದಿರ್ತೈತಿ, ನೀವು ಅದನ್ನು ಬರಬ್ಬರಿಯಾಗಿ ಏನು ಗಂಟದ ಉಳಿಲಾರ್ದಂಗೆ ಚೆನ್ನಾಗಿ ನೀವು ಕಲಸಬೇಕು. ಕೈಲೂ ಕಲಸ್ಬೋದು ಅಥವಾ ಒಂದು ಬಿಟ್ರ್ ತೊಗೊಂಡು ಬೀಟ್ ಮಾಡಿದ್ರು ನಡೀತೈತಿ, ಅಥವಾ ಚಮಚ ತೊಗೊಂಡು ತಿರುವಿಟ್ರೂ ನಡೀತೈತಿ. ಈ ಕಡೆ ಒಂದು ಫ್ಯಾನ್ನಾಗ ರೀ ಎಣ್ಣೆ ಕಾಯ್ಕಿಟ್ಟಿದೆವು. ಎಣ್ಣೆ ಕಾದಿದ್ರಾಗ ನಮ್ಮ ಕಾದಿದ ಎಣ್ಣೆ ಐತ್ರಲ್ಲ ಅದಕ್ಕೆ ಸಾಸ್ವಿ ಹಂಗೆ ಜೀರಿಗೆ ಮತ್ತು ಕಡ್ಲೆಬೇಳೆ ಮೂರು ಹಾಕಿದೇವು ರೀ. ಸ್ವಲ್ಪ ಅದನ್ನು ಜಲಿಸಿಬಿಡ್ರಿ, ಅಂದ್ರೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗ್ತಾವೆ. ಹಂಗೆ ನೆಕ್ಸ್ಟ್ ಏನು ಮಾಡ್ಬೇಕು ರೀ ಅಂತಂದ್ರೆ ನಾವಿಲ್ಲಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿನ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಂಗೆ ಕರಿಬೇವು ಎಲೆಯನ್ನು ಸ್ವಲ್ಪ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ. ನೆಕ್ಸ್ಟ್ ಒಂದು ಉಳ್ಳಾಗಡ್ಡೆಯನ್ನು ನಾವು ಹಾಕಾಕತ್ತೀವಿ ನೋಡ್ರಿ. ಇವನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಗೆ ನೀವು ಫ್ರೈ ಮಾಡಬೇಕಾಗೈತೆ ರೀ. ಅಂದ್ರೆ ಪೂರ್ತಿ ಎಲ್ಲ ಕಲರ್ ಟರ್ನ್ ಆಗಬೇಕು, ಅಂದ್ರೆ ಕಲರ್ ಬದಲಾಗಬೇಕು ಅಂತ ಏನಿಲ್ಲರಿ. ಉಳ್ಳಾಗಡ್ಡಿವ ಹಂಗೆ ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಸಾಕು. ಇದನ್ನೆಲ್ಲ ನಾವು ಬ್ಯಾಟರ್ದಾಗ ಹಾಕಿರೋದು ಇಷ್ಟ ಆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಹಿಟ್ಟೆಲ್ಲ ಕಲಿಸಿಟ್ಟಿದ್ದೀವ್ರಲ್ಲ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಈಗೇನು ನಾವು ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀವ್ರಲ್ಲ ಉಳ್ಳಾಗಡ್ಡೆ ಅದು ಅದನ್ನೆಲ್ಲ ತಂದು ಇಲ್ಲಿ ಹಾಕಬೇಕು. ಇದೆಲ್ಲ ಹಾಕಿದ ಮೇಲೆ ತ ಚೆನ್ನಾಗಿ ಅದನ್ನು ಕಲಿಸ್ಬೇಕು ರೀ. ಮಿಕ್ಸ್ ಮಾಡಿರಿ ಅಂದ್ರೆ ಬರಬ್ಬರಿಯಾಗಿ ಕೂಡಬೇಕು ರೀ. ಅಂದರೆ ಏನು ಹಾಕಿದೇವ್ರಿ ನಾವು ಜೀರಿಗೆ ಮತ್ತು ಸಾಸ್ವಿ ಆಮೇಲೆ ಈ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇವೆಲ್ಲ ಬರಬ್ಬರಿಯಾಗಿ ಎಲ್ಲ ಪಡ್ನ್ಯಾಗು ಬರಬೇಕು ರೀ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ. ಮೊಸರು ಅದು ಏನೂ ಹಾಕಕತ್ತಿಲ್ಲ, ಚಂದಂಗಿನ ಪಡ್ಡು ಉಬ್ಬಿ ಮಸ್ತಂಗೆ ಬರ್ತಾವು. ಓನ್ಲಿ ಏನ್ರಿ ಅಂತಂದ್ರೆ ಅರ್ಧ ನಿಂಬೆ ಹಣ್ಣಿನ ರಸ ಇಷ್ಟ ಸಾಕು. ಇಷ್ಟು ಹಾಕಿ ಚೆನ್ನಾಗಿ ನೀವು ಮತ್ತೆ ಮಿಕ್ಸ್ ಮಾಡಬೇಕು. ಉಪ್ಪು ಕಡಿಮೆ ಬಿದ್ದಿದ್ರೆ ನೋಡ್ರಿ ಮತ್ತೊಂದು ಸ್ವಲ್ಪ ಇದೆ, ಯಾಕಂದ್ರೆ ಒಂದೇ ಸಲ ಹಾಕಿದ್ದೀವಿ. ಈಗ ಮತ್ತೊಂದು ಸ್ವಲ್ಪ ಹಾಕಿ ಅದನ್ನು ನಾವು ಮಿಕ್ಸ್ ಮಾಡತ್ತೀವಿ. ಇಷ್ಟಾದ್ರೆ ಸಾಕ್ರಿ, ಮತ್ತು ಇದ್ರಾಗ ಆದ ಈದ ಅಂತ ಏನೂ ಹಾಕಕ್ಕೆ ಹೋಗ್ಬೇಡ್ರಿ, ಇಷ್ಟಾದರೂ ಮಸ್ತಂಗೆ ಬರ್ತಾವ. ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಈ ಒಂದು ಪಡ್ಡಿನ ಮಣಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆವು. ಬ್ಯಾಟ್ರ್ ಅಂದರೂ ರೆಡಿ ಐತ್ರಿ ಪಡ್ಡಿಂದ. ಈಗ ಎಣ್ಣೆ ಒಂದು ಸ್ವಲ್ಪ ಎಲ್ಲ ಕಡೆ ಹಚ್ಚಿರ್ತಿರಲ್ಲ ನೀವು, ಅದ್ರಾಗ ಒಂದೊಂದು ಮನೆಯಾಗ ನಾವು ಈಗ ಈ ಬ್ಯಾಟ್ರಿ ಹಾಕಕತ್ತೀವಿ. ಪಡ್ಡ ಮಾಡೋಣ ಬರ್ರಿ ಈಗ ಏಕದಮ್ ಆರಾಮ್ ಸಿರಿಯಾಗಿ ನೋಡ್ಕೊಂಡು ಭಾಳ ತುಂಬಿ ಹಾಕಕ್ಕೆ ಹೋಗ್ಬೇಡ್ರಿ. ಎಟ್ಬೇಕು ನೋಡಿ ಅಟ್ ಚೆನ್ನಾಗಿ ಎಲ್ಲ ಪಡ್ಡಿನ ಮನೆಯೊಳಗೂ ನೀವು ಹಾಕಬೇಕಾಕೈತೆ ರೀ. ಹಾಕಿದಾದ್ಮೇಲೆ ತ ಹಾಕುವಾಗ ಗ್ಯಾಸ್ ನೀವೇನು ಮಾಡಿರಿಪ್ಪ ಅಂತಂದ್ರೆ ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ. ಆಮೇಲೆ ತ ಜೋರು ಮಾಡಿರಿ, ಈಗ ಜೋರಿ ಇರಲಿ ಗ್ಯಾಸ್ ನಡೀತೈತಿ. ಆಮೇಲೆ ಲಿಡ್ ಒಂದು ಸ್ವಲ್ಪ ಕ್ಲೋಸ್ ಮಾಡಿರಿ. ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕಾಕೈತೆ ರೀ. ಒಂದು ಎರಡು ಮೂರು ನಿಮಿಷಕ್ಕೆ ಚೆನ್ನಾಗಿ ಬೆಂದು ಅಂತ ಗೋರಿ ಉಬ್ಬಿ ಮಸ್ತಂಗಿ ಏಕದಮ್ ಭಾರಿ ಆಗಿರುವಂತಹ ಅವಲಕ್ಕಿ ಪಡ್ಡು ರೆಡಿಯಾಗಿ ಬರ್ತಾವೆ. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಲಿಡ್ ಓಪನ್ ಮಾಡೋಣ. ನೋಡ್ಬೋದ್ರಿ ನೀವು ಮಸ್ತಂಗೆ ಪಡ್ಡು ರೆಡಿ ಆಗದವು. ಅದರೊಳಗಿನ ನೋಡ್ಬೋದು ನೀವು ಏನೇನ್ರಿ ಅದ ನಾವು ಹಾಕಿದ್ದೀವ್ರಲ್ಲ ಕೊತ್ತಂಬರಿ ಆಮೇಲೆ ತ ಕ್ಯಾರೆಟ್ ತುರಿ ಅದೆಲ್ಲ ಎಷ್ಟು ಚಂದ ಕಾಣತೈತಿ ಅಂಥೇಳಿ. ಈಗ ಪಡ್ಡ ನಾವು ತಿರುಗಿಸಿ ಹಾಕೋಣ ನೋಡ್ರಿ. ಕಲರ್ ನೋಡ್ರಿ ಅದ್ರದ್ದು ಏನು ಮಸ್ತ್ ಬಂದವು ಅಂಥೇಳಿ, ಚೆನ್ನಾಗಿ ಬೆಂದಿರ್ತಾವು ಮತ್ತು ಟೇಸ್ಟ್ದಾಗು ಅಟ್ಟ ಭಾರಿ ಇರ್ತಾವ ರೀ. ನೀವು ಎಲ್ಲ ಪಡ್ಡು ಚೆನ್ನಾಗಿ ತಿರುಗಿಸಿ ಮತ್ತೊಂದು ಎರಡು ನಿಮಿಷ ರೀ ಬೇಯಿಸ್ಬೇಕಾಗತ್ತೆ. ಹಿಂಗೆ ನೀವು ಬೇಯಕ್ಕೆ ಬಿಡಬೇಕು ರೀ. ನೋಡ್ರಿ ಅವು ಕಲರ್ ಅಂತೂ ಏಕದಮ್ ಭಾರಿ ಅಂದ್ರೆ ಭಾರಿ ಬಂದಿರ್ತಾವೆ. ಈಗ ನಾವು ಬೇಯಕ್ಕೆ ಬಿಟ್ಟಿದ್ದೀವ್ರಲ್ಲಿ ಅಂದರೆ ಎರಡೂ ಸೈಡ್ ಚೆನ್ನಾಗಿ ಬಂದವು ಅಂದರೆ ಭಾಳ ಭಾರಿ ಬರ್ತಾವೆ. ಅದಕ್ಕೆ ಏನು ಮಾಡಿರಿಪ್ಪ ಅಂತಂದ್ರೆ ನಡಬರ್ಕ್ ಸ್ವಲ್ಪ ನೀವು ಬೇಯಕ್ಕಂತಂದ್ರೆ ಇಲ್ಲಿ ಒಂದೊಂದು ಹನಿ ಅಂದರೆ ಒಂದೊಂದು ಡ್ರಾಪ್ ಎಣ್ಣೆನೂ ಬಿಡ್ಬೋದು ಇನ್ನೊಂದು ಸೈಡ್. ಆಮೇಲೆ ತ ಈಗ ನೀವು ಏನು ನೀವು ಪಡ್ ಮಾಡತ್ತಿರ್ತಿರಲಿ ಅವಲಕ್ಕಿ ಪಡ್ಡು, ಇದ್ರಾಗ ನಿಮ್ಗೆ ಬೇಕಾದಂಥ ನೀವು ತರಕಾರಿ ಆ್ಯಡ್ ಮಾಡ್ಕೋಬೋದು. ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಬೋದು ರೀ,
ಹಸಿ ವಟಾಣಿ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಈ ಕಾಯಿ ತುರಿ ಇರ್ತದಲ್ಲ ಅದನ್ನೇ ಆ್ಯಡ್ ಮಾಡ್ಬೋದು. ನಿಮಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡಿರಿ, ಇಲ್ಲಾಂದ್ರೆ ನಡಿತೈತಿ, ಒಂದು ಹಾಕಿದ್ರು ನಡಿತೈತಿ. ಆಮೇಲೆ ತ ಮೊಸರು ಇಲ್ಲದ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದ್ರೆ ಏನು ಅಂದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಆರಾಮ್ ಸರಿಯಾಗಿ ನಿಂಬೆಹಣ್ಣಿನ ರಸ ಓನ್ಲಿ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಮಾಡ್ಕೋಬೋದು. ಆಮೇಲೆ ತ ತೆಳಗೇನು ಹತ್ತಂಗಿಲ್ಲ, ಬರಬ್ಬರಿಯಾಗಿ ಬಿಟ್ಕೊಂಡು ಮಸ್ತಂಗಿ ಪಡ್ಡ ಉಬ್ಬಿ ಚಂದಂಗೆನ ಬರ್ತಾವ ರೀ. ಇಷ್ಟು ಮಾಡಿದ್ರೆ ಆತು, ಉಳಿದಿದ್ದ ಎಲ್ಲ ಬ್ಯಾಚ್ನೂ ನೀವು ಸೇಮ್ ಹಂಗೆ ಮಾಡಿದ್ರೆ ಆಯ್ತು ರೀ, ಏಕದಮ್ ಭಾರಿಯಾಗಿ ಬಂದುಬಿಡ್ತಾವ. ಆ ಒಂದನೇ ಸಲ ನೀವು ಚಂದಂಗೆ ಎಷ್ಟು ಒಂದು ಸ್ವಲ್ಪ ಹೈ ಫ್ಲೇಮ್ದಾಗ ಬೇಯಿಸಿರ್ತಿರಲಿ, ಆಮೇಲೆ ತ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಇನ್ನೊಂದು ಸೈಡನ್ನು ನೀವು ಬೇಯಿಸ್ಬೇಕಾಕೈತಿ ರೀ. ಮಸ್ತಂಗೆ ಕೆಂಪು ಕೆಂಪಾಗಿ ಈ ಒಂದು ಓಲಕ್ಕಿ ಪಡ್ಡು ಆರಾಮ್ ಸರಿಯಾಗಿ ನೀವು ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ಮುಂಜಾನೆ ಮತ್ತು ಪಟ್ನ ಮಾಡ್ಕೋಬೋದು ರೀ. ಈ ರಾತ್ರಿ ನೆನೆ ಹಾಕೋದದು ಏನೂ ಇಲ್ಲ ಅಂತಂದ್ರೆ ಮುಂಜ್ ಮುಂಜಾನೆ ನೀವು ಆರಾಮ್ ಸರಿ ಅವಲಕ್ಕಿ ಮತ್ತು ಉಳಿದಿದ್ದು ಹಿಡ್ ತೊಗೊಂಡ ಪಟ್ನ ಮಾಡಿಕೊಡ್ಬೋದು ರೀ ಅವಲಕ್ಕಿ ಪಟ್ಟು. ಹಾಗಾದ್ರೆ ಏಕದಮ್ ರೆಡಿ ಅದಾವ ರೀ, ಫಸ್ಟ್ ಕ್ಲಾಸಾಗಿ ಟೇಸ್ಟ್ ನೋಡೋಕ್ಕೆ ಬರೀ. ಇದ್ರ ಜೊತೆ ನೀವು ಚಟ್ನಿ ಸಾಂಬಾರು ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಬಾರಿ ಇರ್ತದೆ. ಚಟ್ನಿ ಅಂತೂ ನಾವು ಈಗಾಗಲೇ ತೋರಿಸಿದ್ದೀವಿ ನಿಮಗೆ, ಕಮೆಂಟ್ ಬಾಕ್ಸ್ನಾಗ ಇರ್ತದೆ ಲಿಂಕ್, ನೋಡ್ಕೊಂಡು ಬರ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ. ಧನ್ಯವಾದಗಳು.